ಎಸ್ ಅಫ್ಜಲ್ಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮುಕ್ತಾಯಗೊಂಡಿದೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದೆ. ಸಂಜೆ 5 ಗಂಟೆಗೆ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಹೊರಬೀಳಲಿದೆ. ಅಫ್ಜಲ್ಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಈಗ ಮುಕ್ತಾಯಗೊಂಡಿರೋದು. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ. ಮಧ್ಯಾಹ್ನ 1 ಗಂಟೆಯಿಂದ ಪವರ್ ಟಿವಿಗೆ ಕರೆಗಳ ಸುರಿಮಳೆ. ಸಂಜೆ 5 ಗಂಟೆಗೆ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಹೊರಬೀಳಲಿದೆ. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೆ ಅವಕಾಶ ಇತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕರೆ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಂದ್ರೆ ಈಗ 4 ಗಂಟೆಯಿಂದ ಕೊರಟಗೆರೆ ಕ್ಷೇತ್ರದ ಮತ ಸಮೀಕ್ಷೆ ನಡೀತಾ ಇದೆ. ಕಾಲ್ ಮಾಡಿ ಓಟ್ ಮಾಡಿ ನಿಮ್ಮ ಆಯ್ಕೆಯನ್ನು ನೀವು ತಿಳಿಸಬಹುದು. ಸಂಜೆ 4 ಗಂಟೆಯಿಂದ ಅಂದ್ರೆ ಈಗ ಆರಂಭ ಆಗಿದೆ. 6:30 ರವರೆಗೆ ಅವಕಾಶ ಇರುತ್ತೆ ನಿಮಗೆ. ನಮ್ಮ ದೂರವಾಣಿ ಸಂಖ್ಯೆ 0806920599. ಈ ನಂಬರ್ಗೆ ನೀವು ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ರಾತ್ರಿ 8 ಗಂಟೆಗೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಹೊರಬೀಳಲಿದೆ. ಈಗಾಗಲೇ ಅಫ್ಜಲ್ಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮುಕ್ತಾಯಗೊಂಡಿದೆ. ಈಗ ಕೊರಟಗೆರೆ ಕ್ಷೇತ್ರದ ಮತ ಸಮೀಕ್ಷೆ ನಡೀತಾ ಇದೆ, ಆರಂಭ ಆಗಿದೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಸಂಜೆ 4 ಗಂಟೆಯಿಂದ 6:30 ರವರೆಗೆ ನಿಮಗೆ ಅವಕಾಶ ಇರುತ್ತೆ. ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಘವ ಸೂರ್ಯ ಅವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ರಾಘವ ಸೂರ್ಯ, ಅಫ್ಜಲ್ಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಅಂತೂ ಈಗ ಬಂದಾಗಿದೆ. ನಂತರ ಈಗ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಒಂದು ಫಲಿತಾಂಶವೂ ಕೂಡ ಬರಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ, ವೆಲ್ ರಾಮ್, ಅಫ್ಜಲ್ಪುರ ಅಂತ ಕೇಳಿದ ತಕ್ಷಣ ನಮಗೆ ಭೀಮಾ ತೀರ ನೆನಪಾಗುತ್ತೆ. ಸಾಮಾನ್ಯವಾಗಿ ಇಲ್ಲಿ ನೀರು ಹರಿದಿದ್ದಕ್ಕಿಂತ ರಕ್ತ ಹರಿದಿದ್ದೇ ಜಾಸ್ತಿ ಅನ್ನುವ ಒಂದು ಚರಿತ್ರೆ ಇದೆ, ಅಂತಹ ಒಂದು ಇತಿಹಾಸ ಇದೆ. ಆದರೂ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ರಣಕಣ, ಜಿದ್ದಾಜಿದ್ದಿನ ಕಣ, ಗದ್ದುಗೆಗಾಗಿ ಗುದ್ದಾಟ ಅನ್ನುವ ಸಾಮಾನ್ಯ ವಾತಾವರಣ ನಿರ್ಮಾಣವಾಗುವುದು ಸಹಜ. ಹಾಗೆಯೇ ಅಫ್ಜಲ್ಪುರ ಕ್ಷೇತ್ರದಲ್ಲಿ ಹಾಲಿ ಶಾಸಕರು MY ಪಾಟೀಲ್ ತಮ್ಮ ಕ್ಷೇತ್ರವನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಲ್ಲಿ ಪ್ರತಿನಿಧಿಸ್ತಾರೆ ಅಥವಾ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ಗೊಂದಲ ಕೂಡ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ಆದರೆ ಸದ್ಯಕ್ಕೆ ಪವರ್ ಟಿವಿ ನಡೆಸ್ತಾ ಇರುವಂಥ ಮಾಧ್ಯಮ ಇತಿಹಾಸದಲ್ಲೇ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಇದಾಗಿದೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವಾಗ ಬಹಳ ಜವಾಬ್ದಾರಿಯುತವಾಗಿ ನಮ್ಮ ಪವರ್ ಟಿವಿಯ ಎಕ್ಸಿಕ್ಯೂಟಿವ್ಸ್ ಎಲ್ಲ ಕಾಲ್ಗಳನ್ನು ನಿರಂತರವಾಗಿ ರಿಸೀವ್ ಮಾಡಿ ಯಾರಿಗೂ ಕೂಡ ಇಲ್ಲಿ ಅನ್ಯಾಯವಾಗದೇ ಇರೋ ರೀತಿಯಲ್ಲಿ ಪಾರದರ್ಶಕವಾಗಿ ಮಾಡ್ತಾ ಇರುವಂಥ ಕೆಲಸಕ್ಕೆ ಬಹಳಷ್ಟು ಜನ ಅಭೂತಪೂರ್ವ ಸ್ಪಂದನೆಯನ್ನು ಕೂಡ ನೀಡ್ತಾ ಇದ್ದಾರೆ. ಅಫ್ಜಲ್ಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಂಜೆ 5 ಗಂಟೆ ಬುಲೆಟಿನ್ವರೆಗೂ ಕೂಡ ನಾವು ಕಾಯಲೇಬೇಕಾಗಿದೆ. ಅಷ್ಟು ಜಿದ್ದಾಜಿದ್ದಿನ ಕಣವಾಗಿದೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಮತದಾರರು ತಮ್ಮ ಒಲವನ್ನು ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವಂತಹ ರಣಕಣ ಇದಾಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅಫ್ಜಲ್ಪುರ ಕ್ಷೇತ್ರದಲ್ಲಿ MY ಪಾಟೀಲ್ ಜೊತೆಗೆ ಇನ್ನು ಅಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ನ ನಾವು ನೋಡ್ಬೋದು. ಗುತ್ತಿಗೆದಾರ್ ಪಾಲಿಟಿಕ್ಸ್ ಅವರ ಪಾಲಿಟಿಕ್ಸ್ನ ಇಲ್ಲಿ ಗಮನಿಸಿದಾಗ, ಕುಟುಂಬ ರಾಜಕಾರಣವನ್ನು ನೋಡಿದಾಗ, ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ಪೈಪೋಟಿ ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ. ಹಾಗಾಗಿ ಭೀಮಾ ತೀರದಲ್ಲಿ ಒಂದು ರಣಕಣ, ಬಿಸಿಲಿನ ಬೇಗೆಯನ್ನು ಹೆಚ್ಚಿಸುವಂಥ ಚುನಾವಣಾ ಕಣವಾಗಿ ಮಾರ್ಪಟ್ಟಿದೆ ಅನ್ನೋದಕ್ಕೆ ಇವತ್ತು ಬಂದಂಥ ಕರೆಗಳ ಮಹಾಪೂರ್ವೇ ಸಾಕ್ಷಿ. ಪವರ್ ಟಿವಿಗೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ 5 ಗಂಟೆ ಬುಲೆಟಿನಲ್ಲಿ ಅದರ ಚಿತ್ರಣವನ್ನು ಗಮನಿಸೋಣ. ಸದ್ಯಕ್ಕೆ ಟ್ರೆಂಡ್ನಲ್ಲಿ ಯಾರಿದ್ದಾರೆ ಅನ್ನುವ ಒಂದು ಕುತೂಹಲ ಹಾಗೆ ಇರಲಿ ಅನ್ನೋದು ಪವರ್ ಟಿವಿ ಆಶಯ. ಸಂಜೆ 5 ಗಂಟೆ ಬುಲೆಟಿನ್ವರೆಗೂ ಕೂಡ ಕಾಯಲೇಬೇಕಾಗುತ್ತೆ ವೀಕ್ಷಕರು. ಇನ್ನು ಈಗ ತಾನೇ ಶುರುವಾದಂಥ ಮತ್ತೊಂದು ಸಮೀಕ್ಷೆ ಅಂತ ಹೇಳಿದರೆ ಅದು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ. ಬೆಂಗಳೂರಿಗೆ ಪರ್ಯಾಯವಾಗಿ ಒಂದು ಸಿಟಿ ಅಥವಾ ಒಂದು ನಗರ ನಿರ್ಮಾಣವಾಗ್ತಾ ಇದೆ ಅಂತ ಹೇಳಿದ್ರೆ ಅದು ತುಮಕೂರು ಜಿಲ್ಲೆ. ಸ್ಮಾರ್ಟ್ ಸಿಟಿ ಆಗುವ ನಿಟ್ಟಿನಲ್ಲಿ ಈಗಾಗಲೇ ಹೆಜ್ಜೆ ಹಾಕಿರುವಂಥ ಕಲ್ಪತರುನಾಡು,
ತುಮಕೂರಿನಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆಯಿಂದ ಕೂಡಿದೆ. ಕೊರಟಗೆರೆ ಅಂದ ತಕ್ಷಣ ನಮಗೆ ಸಿದ್ದರಬೆಟ್ಟ, ಗುರವನಹಳ್ಳಿ ಈ ಕ್ಷೇತ್ರಗಳು ಕೂಡ ನೆನಪಾಗುತ್ತವೆ. ಅಷ್ಟೇ ಅಲ್ಲ, ರಾಜಕೀಯವಾಗಿ ನೋಡೋದಾದರೆ ಮಾಜಿ ಡಿ ಸಿ ಎಂ ಕಾಂಗ್ರೆಸ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಣ, ಅದರಲ್ಲೂ 2013 ರ ಚುನಾವಣೆ ನಮಗೆ ತಟ್ಟಂತೆ ನೆನಪಾಗುತ್ತೆ. ಪುಟಾಣಿಗಳಿಂದ ಹಿಡಿದು ವೃದ್ಧರವರೆಗೂ ಕೂಡ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥ ಒಂದು ಎಲೆಕ್ಷನ್ ಆಗಿತ್ತು. ಕಾರಣ ಇಷ್ಟೇ, ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬಹುಮತವನ್ನು ಗಳಿಸಿ, ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತ್ರ ಸೋಲುಣಬೇಕಾಯಿತು ಸೇವಾಲಾಲ್ ಅವರ ವಿರುದ್ಧ. ಹೀಗಾಗಿ ಈಗಲೂ ಕೂಡ ಸೇವಾಲಾಲ್ ಅವರ ವಿರುದ್ಧ ಸೆಣಸಾಡಬೇಕು ಅಂತ ಹೇಳಿದ್ರೆ ತನ್ನದೇ ಆದಂಥ ಪಟ್ಟನ್ನು ಇಲ್ಲಿ ಪ್ರಯೋಗಿಸಬೇಕಾಗತ್ತೆ. 2018ರಲ್ಲಿ ಅವರು ಸೇವಾಲಾಲ್ ವಿರುದ್ಧವೇ ಜಯಗಳಿಸಿದ್ದಾರೆ. ಆದರೆ ಈಗ ಸೋಲಿನ ಅನುಕಂಪ ಕೂಡ ಸೇವಾಲಾಲ್ ಅವರಿಗೆ ಇದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಾರಿ ನನ್ನ ಕೊನೆಯ ಚುನಾವಣೆ ಅಂತ ಹೇಳೋದ್ರ ಮೂಲಕ ಎಲ್ಲ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ, ಎಲ್ಲ ಸಮುದಾಯಗಳನ್ನು ಕ್ರೋಢೀಕರಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಹಾಗಾಗಿ ಒಬ್ಬ ಸಜ್ಜನ ರಾಜಕಾರಣಿ ಅನ್ನುವ ಒಂದು ಹಣೆಪಟ್ಟಿ ಅವ್ರಿಗಿರೋದ್ರಿಂದ ಬಹಳಷ್ಟು ಅವರಿಗೆ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅಲ್ಲಿ ಅನಿಲ್ ಕುಮಾರ್ ಮತ್ತು ಡಾಕ್ಟರ್ ಲಕ್ಷ್ಮೀಕಾಂತ್ ಅವರ ನಡುವೆ ದೊಡ್ಡ ಪೈಪೋಟಿ ಇದೆ. ಹಾಗಾಗಿ ಎಲ್ಲ ಕಣ ಕೂಡ ರಣಕಣ ಮತ್ತು ಚುನಾವಣಾ ಕಣ ಅಂತ ಹೇಳಿದರೆ ಅದು ಜಿದ್ದಾಜಿದ್ದಿನಿಂದ ಕೂಡಿದೆ ಅನ್ನೋದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣವಾಗಿದೆ. ಇದೀಗ ತಾನೇ ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲಿಯ ಪ್ರಜ್ಞಾವಂತ ಮತದಾರರು ಇಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ನೋಡಬೇಕು ಸದ್ಯದ ಟ್ರೆಂಡ್ ಹೇಗಿದೆ ಅಂತ ಈಗಲೇ ಹೇಳೋದು ಬಹಳ ಕಷ್ಟ ಆಗಿದೆ. ಆದರೆ ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್, ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ರಾಮ್, ಫ್ರೀಡಮ್ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.